ಮಾತಾಡ್ತೀನಿ ಹೊರತು ಮಾಡಿದ ಪ್ರತಿಜ್ಞೆ ಮರ್ತು ಹೇಳಿಯಾಗಿ ಹಿಂದಿನ ಬಾಗ್ಲಿಂದ ಬರೋ. ಈ ರಾಮನ್ ಜೊತೆ ನನ್ ಮಾತಾಡಕ್ ಇಷ್ಟ ಇಲ್ಲ. ನಮ್ಮಅಪ್ಪ ಹೇಳ್ದಾಗೆ ಹಣ ಸಂಪಾದನೆ ಮಾಡ್ಕೊಂಡ್ ಠಾಕು ಟೀಕಾಗ್ ಬಂದ್ರೆ ಆಮೇಲೆ ನಮ್ಮಅಪ್ಪನ ಎದುರಿಗೆ ಧೈರ್ಯವಾಗಿ ಮಾತಾಡ್ತೀನಿ. ದಯವಿಟ್ಟು ಕ್ಷಮಿಸಿ ಸರ್, ರೌಡಿಗಳನ್ನ ಶೀಲಾಳ್ ಮಾಡೋದಕ್ಕೆ ಓಡಿಸ್ಕೊಂಡ್ ಬರ್ತಿದ್ರು, ಅದಕ್ಕೆ ಗೊತ್ತಾಗ್ಲಿಲ್ಲ. ಇರು, ನಾನು ವಿಚಾರಿಸ್ಕೊಂತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್, ನಾನಿನ್ ಬರ್ತೀನಿ. ನಿಲ್ಲು, ಯಾಕೆ ನೀನ್ ನಡ್ಸ್ಕೊಂಡ್ ಬಂದ್ರು? ಅವ್ರ ಹಾಸ್ಟೆಲ್ ಅಲ್ಲಿ ಮುಸ್ರೆ ಕೆಲಸ ಮಾಡ್ತಿದ್ದೆ, ಅವ್ರ ನನ್ ಕೆಡ್ಸಕ್ ಬಂದ್ರು, ಅಷ್ಟ್ರಲ್ಲಿ ತಪ್ಪಿಸ್ಕೊಂಡು ಓಡ್ ಬಂದೆ. ನನ್ ಪುಣ್ಯಕ್ ನೀವ್ ಸಿಕ್ಕದ್ರಿ ಸರ್. ಸರಿ ಸರಿ, ನಾನೇ ನಿಮ್ಮನೆಗ್ ಬಿಟ್ಟು ಬರ್ತೀನಿ. ನನಗೆ ಮನೆ ಮಠ ತಾಯಿ ತಂದೆ ಯಾರು ಇಲ್ಲದ ತಬ್ಲಿ ಸರ್. ಒಂಟಿ ಹೆಣ್ಣು ಈ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ ಸರ್. ಬರ್ತೀನಿ ಸರ್. ನಿಂತ್ಕೊಳ್ಳಮ್ಮ, ನಿನ್ನ ಹಾಗೆ ನಾನು ಬನಾತ. ಚಿಕ್ಕ ವಯಸ್ಸಿನಿಂದ ನನ್ನ ಸ್ನೇಹಿತ ರಾಜ ಸಾಕಿ ಈ ಸಲಹಿ ಸ್ವಂತ ತಮ್ಮನಿಂದ ಹೆಚ್ಚಾಗಿ ನೋಡ್ಕೋತಿದ್ದಾನೆ. ನೀನು ಒಪ್ಪದಾದ್ರೆ ಆ ಮನೆ ಅಡಿಗೆ ಮಾಡ್ಕೊಂಡಿರ್ಬೋದು, ನಿನಗೂ ರಕ್ಷಣೆ ಸಿಕ್ಕದಂಗ ಆಗುತ್ತೆ. ಬೇಡ ಸರ್, ನನಗೋಸ್ಕರ ನಿಮಗೂ ನಿಮ್ ಸ್ನೇಹಿತರಿಗೂ. ಚೇಚೆ, ನಮ್ ರಾಜ ಅಂತೋರಲ್ಲ, ಆ ವಿಷಯ ನನ್ ಬಿಟ್ಬಿಡು. ಬಾಬಾ, ಮನೆ ಹೋಗೋಣ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.